ಎಲ್ಲರಿಗೂ ನಮಸ್ಕಾರ. ಬಹಳ ಕಾತುರದಿಂದ ಕಾಯ್ತಿದ್ದಂತಹ ಒಂದು ಬದಲಾವಣೆ ನಮ್ಮ ಹೈಕೋರ್ಟ್ ಕಡೆಯಿಂದ ಆಗ್ತಾ ಇದೆ. ಇದ್ರ ಬಗ್ಗೆ ನಮಗೆ ಅದಮ್ಯವಾದಂತಹ ನಂಬಿಕೆ, ಬಹಳ ಅಚಲವಾದ ನಂಬಿಕೆ. ಮೊದಲಿಂದಲೂ ಕೂಡ ನಾನು ಹೊಸದಾಗಿ ಯಾವುದನ್ನು ಕೂಡ ಹೇಳ್ತಿರಲಿಲ್ಲ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಬ್ಯಾಕ್ ಡೋರಿಂದಾದ್ರೂ ನ್ಯಾಯ ಅನ್ನೋದು ಪ್ರವೇಶ ಮಾಡೇ ಮಾಡುತ್ತೆ. ನ್ಯಾಯ ಎಲ್ಲೂ ಸಾಯಲ್ಲ. ನ್ಯಾಯ ಇಲ್ಲ ಅಂತ ಮಾತ್ರ ದಯಮಾಡಿ ಯಾರೂ ಹೇಳ್ಕೊಳ್ಳೋದು, ನ್ಯಾಯ ಇರುತ್ತೆ. ನ್ಯಾಯವನ್ನು ಯಾವ ರೀತಿಯಾಗಿ ನಾವು ಕೇಳಬೇಕು, ಹೇಗೆ ಕೇಳಬೇಕು ಅನ್ನುವಂಥದ್ದಷ್ಟೇ ಇವತ್ತು ನಮ್ಮ ಮುಂದೆ ಇರುವುದು. ಎಷ್ಟು ಜನ ಬಂದು ನ್ಯಾಯವನ್ನು ಕೇಳಲಿಕ್ಕೆ ಇದ್ದೀರಿ ಅಂತ ಹೇಳೋದ್ರ ಮೇಲೆ, ನ್ಯಾಯವನ್ನು ಕೇಳುವಂಥದ್ದು ಒಂದು ಜವಾಬ್ದಾರಿ, ಅದು ನಾಗರಿಕ ಜವಾಬ್ದಾರಿ. ಇವತ್ತು ಬೀದಿ ನಾಟಕ ಆಡ್ತಾ ಇದ್ದಾರೆ, ಬೀದಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳುವಂಥವ್ರು ಎಲ್ರಿಗೂ ಕೂಡ ಇವತ್ತು ಒಂದು ಪಾಠ ಇದು. ಬೀದಿ ಹೋರಾಟ ಅಂತ ಜರಿಯುವಂಥದ್ದು, ಅದರ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು ಇದೆಯಲ್ಲ, ಅದನ್ನು ಇನ್ನಾದರೂ ಕಡಿಮೆ ಮಾಡಬೇಕು. ಇದೇ ಬೀದಿ ಹೋರಾಟದಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತ ಹೇಳೋದನ್ನ ನೀವು ನೆನ್ಪಿಟ್ಕೋಬೇಕು. ಎಷ್ಟು ಜನ ಬೀದಿ ಹೋರಾಟಕ್ಕೆ ತಯಾರಾಗಿದ್ದೀರಿ ಅಂತ ಹೇಳೋದನ್ನು ಕೂಡ ನಾವು ಆತ್ಮ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ನಮ್ಮ ಎಲ್ಲ ಹೋರಾಟ ಸೇನಾನಿಗಳು ಎಲ್ಲರೂ ಕೂಡ ಬೀದಿ ಹೋರಾಟವನ್ನೇ ಮಾಡಿದಂಥದ್ದು. ಕಾನೂನಾತ್ಮಕವಾದ ಹೋರಾಟ ಯಾವತ್ತಿತ್ತು ಹೇಳಿ? ಅವತ್ತು ಬ್ರಿಟಿಷರ ವಿರುದ್ಧ ಎಲ್ಲರೂ ಕೂಡ ಬೀದಿ ಹೋರಾಟದಲ್ಲೇ ಮಾಡಿದಂಥ. ವಿದ್ಯಾರ್ಥಿಗಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಧುಮುಕ್ತಾ ಇದ್ರು ನ್ಯಾಯಕ್ಕೋಸ್ಕರ, ಹೋರಾಟಕ್ಕೋಸ್ಕರ. ಮತ್ತೆ ಎಲ್ಲರ ಒಂದು ಬುಡ ನೀರಿನಲ್ಲಿದ್ದಾಗ ಎಲ್ಲರಿಗೂ ಅನಿಸ್ತಾ ಇದ್ದಂಥದ್ದು, ಇದು ನನಗೆ ಬೇಕಾಗಿದೆ, ಈ ಸ್ವಾತಂತ್ರ್ಯ ನನಗೆ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ. ರಾಷ್ಟ್ರೀಯತೆ ಅನ್ನುವಂಥದ್ದು, ನಮ್ಮ ದೇಶ ಅನ್ನುವಂಥದ್ದು ಎಲ್ಲವೂ ಅವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಅದು ಜೀವಂತವಾಗಿ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಜನಸಾಗರ ಬೀದಿಗಿಳಿತಿತ್ತು, ಬೀದಿ ಹೋರಾಟ ಆಗ್ತಾ ಇತ್ತು. ಇವತ್ತು ಎಲ್ಲವೂ ಕೂಡ ಎಲ್ಲರಿಗೂ ಸಿಗ್ತಾ ಇದೆ. ಉಳ್ಳವರು ಉಳ್ಳದಿರದಿರೋರು ಅಂತ ಹೇಳುವಂಥ ಎರಡು ಪಂಗಡಗಳಾಗ್ತಿದ್ದಾವೆ. ಯಾರ್ಯಾರು ಸೆಕ್ಯೂರ್ಡ್ ಲೈಫಲ್ಲಿ ಇದ್ದಾರೆ ಅವರು ಈ ಥರದ ಲೇವಡಿಗಳನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅಂದರೆ ಇದು ಬೀದಿ ಹೋರಾಟ. ಯಾಕೆ ಅಂತಂದರೆ ಈ ಕಿಚ್ಚು ನಿಮ್ಮ ಮನೆಯನ್ನು ಸುಡ್ತಾ ಇಲ್ಲ, ಅದ್ರ ಬಗ್ಗೆ ಸುಡದೇ ಇರೋದ್ರ ಬಗ್ಗೆ ನಮಗೆ ಸಮಾಧಾನ ಇದೆ. ಯಾರ ಮಕ್ಕಳಿಗೂ ಸುಡಬಾರ್ದಿದೆ, ಯಾರ ಮನೆಗೂ ಈ ಕಿಚ್ಚು ಹೋಗಬಾರ್ದು. ಆದರೆ ಯಾವುದೋ ಒಂದು ಮನೆ, ಯಾವುದೋ ಒಂದು ಬಾಳು, ಯಾವುದೋ ಒಂದು ಕುಟುಂಬ ಸರ್ವನಾಶ ಆಗಿದ್ದಾಗ ಅದರ ಪರವಾಗಿ ತುಡಿತ ಇಟ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ಭಾರತೀಯಂದಾಗಬೇಕು. ಇದು ಕಮ್ಯುನಿಸ್ಟ್ ಪಾರ್ಟಿಯವ್ರ ಮಕ್ಕಳು, ಇವರು ಹಿಂದೂ ಕುಟುಂಬದ ಮಗಳು, ಅವಳು ಮುಸ್ಲಿಂ ಕುಟುಂಬದ ಮಗಳು, ಅವನು ಕ್ರೈಸ್ತ ಸಮುದಾಯಕ್ಕೆ ಸೇರಿದವನು ಅಂತ ನಾವು ಮಾಡ್ತಾ ಹೋಗೋದಾದರೆ ಇದು ಅನಾಗರಿಕ ಪ್ರವೃತ್ತಿ ಆಗ್ಬಿಡುತ್ತೆ. ಅದೇ ಒಡೆದು ಆಳುವಂತಹ ಒಂದು ರೀತಿಯಾಗುತ್ತೆ. ಭಾರತೀಯರು ಅಂದಮೇಲೆ ಭಾರತೀಯರೆಲ್ಲರ ರಕ್ತ ಒಂದೇ ಆಗಬೇಕು, ಐಕ್ಯತೆ ಇರಬೇಕು, ಭಾವೈಕ್ಯತೆ ಬರಬೇಕು. ಇವತ್ತು ಸೌಜನ್ಯಗಳ ವಿಚಾರದಲ್ಲಿ ಭಾವೈಕ್ಯತೆ ಬರ್ತಾ ಇದೆ, ಪ್ರತಿಯೊಬ್ಬರೂ ಒಟ್ಟು ಸೇರ್ತಾ ಇದ್ದಾರೆ. ಇದನ್ನು ಸಹಿಸ್ಲಿಕ್ಕಾಗದಿರುವಂತಹ ಕೆಲವು ಜನ ಇಲ್ಲೇ ಒಡಿ ಮಾಡುವಂಥದ್ದು, ಇವರನ್ನು ಒಡಿಲಿಕ್ಕೆ ನೋಡುವಂಥದ್ದು, ಅವನು ಆ ರೀತಿಯವನು, ಇವನು ಈ ರೀತಿಯವನು, ಅವನ ಮೇಲೆ ಅಷ್ಟು ಕೇಸ್ಗಳಿದ್ದಾವೆ, ಇವನ ಮೇಲೆ ಇಷ್ಟು ಕೇಸ್ಗಳಿದ್ದಾವೆ, ಆಕೆ ಸರಿ ಇಲ್ಲ, ಇವನು ಸರಿ ಇಲ್ಲ, ಯಾರು ಸರಿ ಇಲ್ಲ. ಎಲ್ಲ ಸರಿ ಇರುವಂಥವರು ಇಲ್ಲಿ ಬಂದು ಕೆಲಸ ಸರಿ ಮಾಡ್ತಾ ಇದ್ದಾರೆ. ಸರಿ ಇಲ್ಲದೆ ಇರುವಂಥದ್ದು ಯಾರು ಅಂತಂದರೆ ಕೆಲಸಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥವ್ರು ಮಾಡ್ತಾ ಇರೋದ್ರಿಂದ. ಬೀದಿ ಹೋರಾಟದ ಬಗ್ಗೆ ಇಷ್ಟೊತ್ತು ಮಾತಾಡಿದೆ. ಈ ಬೀದಿ ಹೋರಾಟ ಧ್ಯಾನಾವಸ್ಥೆಯಲ್ಲಿ ನಡೆದಿದೆ, ಸಾಗರೋಪಾದಿಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ. ಇದನ್ನು ನೋಡಿ ಆತಂಕಕ್ಕೆ ಒಳಪಡ್ತಾ ಇದ್ದಾರೆ ಜನ. ಯಾರು
ಆ ದಿಕ್ಕಿನಲ್ಲಿರುವಂಥವರು ಆ ಕಡೆಯಲ್ಲಿ ಇರುವಂತಹ ಜನರಿಗೆ ಇವತ್ತು ಸ್ವಲ್ಪ ಆತಂಕಗಳು ಉಂಟಾಗ್ತಾ ಇದ್ದಾವೆ, ತೊಡೆಗಳು ನಡುಗ್ತಾ ಇದ್ದಾವೆ, ತಡವರಿಸ್ತಾ ಇದ್ದಾರೆ, ಏನೆಲ್ಲ ಕಸರತ್ತುಗಳು ಮಾಡ್ತಾ ಇದ್ದಾರೆ, ಯಾವುದೂ ಕೆಲಸಕ್ಕೆ ಬರ್ತಾ ಇಲ್ಲ, ಏನೋ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಸತ್ಯವೆಂಬುದೇ ಹಾಗೆ, ನ್ಯಾಯವೆಂಬುದು ಹಾಗೆ. ಯಾವತ್ತು ಈ ತನಿಖಾಧಿಕಾರಿಗಳು, ಈ ತಪ್ಪಿತಸ್ಥ ಅಧಿಕಾರಿಗಳು ಓಡೋಗಿ ನ್ಯಾಯಪೀಠದ ಹಿಂದೆ ಔಸ್ಕೊಳಕ್ಕೆ ಹೋದ್ರೋ, ಅವತ್ತೂ ಇದೇ ಮಾತು ಹೇಳದೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಹೋದ ದಿವಸವೇ ಈ ಥರದ ಒಂದು ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಿದ್ದು. ಹೋಗೋದಕ್ಕಿಂತ ಮೊದಲು ಹೇಳಿದ್ದೆ, ಈ ನ್ಯಾಯದ ಬೆಳಕು ಬ್ಯಾಕ್ ಡೋರಿಂದಾದರೂ ಮನೆ ಪ್ರವೇಶ ಮಾಡೇ ಮಾಡುತ್ತೆ. ನ್ಯಾಯವನ್ನು, ಬೆಳಕನ್ನು, ಸತ್ಯವನ್ನು ನಿಮ್ಮ ಅಸತ್ಯದ ಕತ್ತಲಿನಲ್ಲಿ ಬಚ್ಚಿಡ್ಲಿಕ್ಕೆ ಬರುವುದಿಲ್ಲ, ಅದು ತನ್ನದೇ ಆದ ದಾರಿಯಲ್ಲಿ ಬಂದೇ ಬರುತ್ತೆ. ಹೈಕೋರ್ಟ್ ಮೇಲೆ, ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ಅಷ್ಟು ಪ್ರಮಾಣದ ನಂಬಿಕೆ ಇದೆ, ಇರಲೇಬೇಕು ಪ್ರತಿಯೊಬ್ಬ ಭಾರತೀಯನಿಗೂ. ಲಾ ಆ್ಯಂಡ್ ಆರ್ಡರ್ ಮೇಲೆ, ನಮ್ಮ ನೆಲದ ನ್ಯಾಯದ ಮೇಲೆ, ಇಲ್ಲಿಯ ಕಾನೂನುಗಳ ಮೇಲೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಸಂವಿಧಾನದ ಮೇಲೆ ನಮಗೆ ನಂಬಿಕೆ, ಹೆಮ್ಮೆ, ಭರವಸೆ ಇರಲೇಬೇಕು. ಯಾಕಂದರೆ ಇದು ನಮ್ಮ ರಾಷ್ಟ್ರ, ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳುವಂಥ ಭರವಸೆಯಲ್ಲಿ ನಾವು ಜೀವಿಸಬೇಕಾಗುತ್ತೆ. ಮತ್ತು ಹಿಂದಿನ ಎಲ್ಲ ಇತಿಹಾಸಗಳನ್ನ ನೋಡಿದ್ರೆ ಎಲ್ಲೂ ನ್ಯಾಯವೆಂಬುದು ಸಿಗಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೇರಳದ ಅಭಯ ಪ್ರಕರಣವನ್ನೇ ತಗೊಳ್ಳಿ, 29 ವರ್ಷಗಳ ನಂತರದಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ. ಯಾರು ಏನೇನೇ ಆಟ ಆಡಿದ್ರೂ ಕೂಡ, ಯಾವ ತನಿಖಾಧಿಕಾರಿಗಳು ಯಾವ ರೀತಿಯಲ್ಲಿ ಏಮರ್ಸ್ಲಿಕ್ಕೆ ನೋಡ್ತಾ ಇದ್ರು ಕೂಡ, ಒಂದಲ್ಲ ಎರಡಲ್ಲ ಮೂರು ಸಲ ಪ್ರಯೋಜನಕ್ಕೆ ಬಾರದ ತನಿಖೆಗಳನ್ನ ನಡೆಸಿದ್ರು ಕೂಡ ನ್ಯಾಯಪೀಠ ಹೋಗು, ವಾಪಸ್ ಹೋಗು, ಮತ್ತೊಮ್ಮೆ ತನಿಖೆಯನ್ನು ಮಾಡ್ಕೊಂಡು ಬಾ ಅಂತ ಕಳಿಸುತ್ತಲ್ಲ, ಅದು ನ್ಯಾಯಪೀಠಕ್ಕಿರುವಂತಹ ಮೂರನೇ ಕಣ್ಣು, ಅದು ನ್ಯಾಯಪೀಠಕ್ಕಿರುವಂತಹ ವಿವೇಕ ಮತ್ತು ವಿವೇಚನೆ. ಇದಿಷ್ಟು ನಾವು ಅಭಯ ಪ್ರಕರಣದಲ್ಲಿ ನೋಡೋದು. ಬಿಲ್ಕಿಸ್ ಬಾನು ಪ್ರಕರಣವನ್ನು ತಗೊಳ್ಳಿ. ಒಂದು ನ್ಯಾಯಿಕ ವ್ಯವಸ್ಥೆ ಹೇಗೆ ಆರ್ಡರ್ ಮಾಡುತ್ತೆ, ಎಂತಹ ಬಲಾಢ್ಯರಾದರೂ ಕೂಡ ಏನೂ ಮಾಡಲಿಕ್ಕೆ ಬರೋದಿಲ್ಲ, ನಥಿಂಗ್ ಡೂಯಿಂಗ್, ಹೋಗಿ ಇಷ್ಟು ದಿನಗಳ ಒಳಗಡೆ ಹೋಗಿ ಜೈಲು ಭರ್ತಿ ಆಗಬೇಕು, ಹೋಗಿ ಜೈಲೊಳಗೆ ಸೇರ್ಕೋಬೇಕು ಅಂತ ಒಬ್ಬರು ಕರುಣಾಮಯಿ ಆಗಿರುವಂತಹ, ತಾಯ್ತನ ಇರುವಂತಹ, ವಿವೇಕ ಇರುವಂತಹ, ವಿವೇಚನೆ ಇರುವಂತಹ, ಜುರಿಸ್ಪ್ರೂಡೆನ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಂಡಂತಹ ತಾಯಿ ಸಿಜೆ ಅವರು ಆರ್ಡರ್ ಮಾಡ್ತಾರೆ. ಇದು ನಮ್ಮ ದೇಶದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಈ ಪ್ರಜೆಗಳಿಗೆ ಕೊಡುವಂಥ ಭರವಸೆ ನಮ್ಮ ನ್ಯಾಯಿಕ ವ್ಯವಸ್ಥೆ. ಅದೇ ರೀತಿಯಾಗಿ ಯಾವತ್ತು ಜೂನ್ 16 ಕಳೆದ ವರ್ಷ ನಮ್ಮ ಸೌಜನ್ಯಳ ವಿಚಾರದಲ್ಲಿ CBI ನ್ಯಾಯಾಲಯ ಕೊಟ್ಟಂಥ ತೀರ್ಪೇನಿದೆ, ಅದು ತುಂಬ ದೊಡ್ಡ ಬಹುಮಾನ. ಅದು ತುಂಬ ದೊಡ್ಡ ಬಹುಮಾನ, ತುಂಬ ದೊಡ್ಡ ಬಹುಮಾನ ಅಂತಂದರೆ ಅದಕ್ಕಿಂತ ಹೆಚ್ಚಿಗೆ ಒಬ್ಬ ನ್ಯಾಯಾಧೀಶ ಏನೂ ಮಾಡಲಿಕ್ಕೆ ಸಾಧ್ಯತೆಗಳಿರಲಿಲ್ವೇನು. ಬಹಳ ಸ್ಪಷ್ಟವಾಗಿ ಬರೀತಾರೆ, ಈ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ, ಈ ಹೆಣ್ಣು ಮಗುವಿನ ಮೇಲೆ ನಡೆದಂಥದ್ದು ಒಬ್ಬ ವ್ಯಕ್ತಿಯಿಂದ ಅತ್ಯಾಚಾರ ಅಲ್ಲ, ಒಬ್ಬ ವ್ಯಕ್ತಿಯಿಂದ ಆದ ಕೊಲೆಯಲ್ಲ, ಇದು ಒಂದು ಗುಂಪು ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ. ಇದರ ಒಂದು ಈ ಪ್ರಕರಣದಲ್ಲಿ ಒಬ್ಬರಿಗಿಂತ ಹೆಚ್ಚು ಮಂದಿ ಸೇರಿದ್ದಾರೆ. ಇಲ್ಲಿ ಯಾವ ಅಧಿಕಾರಿಯೂ ಕೂಡ ಸ್ಪಷ್ಟವಾದ ಕೆಲಸಗಳನ್ನು ಮಾಡಲಿಲ್ಲ, ಯಾವ ವೈದ್ಯನೂ ಕೂಡ ಸರಿಯಾದ ರೀತಿಯಾದಂಥ ತನ್ನ ಕರ್ತವ್ಯವನ್ನು ಮಾಡಲಿಲ್ಲ. ಎಲ್ಲರೂ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಅಪರಾಧವನ್ನು ಮುಚ್ಚಿಡಲಿಕ್ಕೆ, ಇದಕ್ಕೆ ಗೋರಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರು ಕತ್ತಲೆಯಲ್ಲಿ ನ್ಯಾಯಾಲಯವನ್ನು ಇಡಲಿಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ.
ಕ್ರೈಮ್ ಅನ್ನುವಂಥದ್ದು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಲ್ಲ, ಫೇರಿಸ್ಟ್ ಟೇಲ್ ಅಲ್ಲ ಇದು, ಬಹಳ ತಲೆ ಓಡಿಸಿ ಮಾಡಿರುವಂತಹ ಒಂದು ಕೃತ್ಯ ಇದು. ಸಂತೋಷ್ ರಾವ್ನಂತಹ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಯಾವತ್ತು ಹೇಳ್ತಾರೆ ಅವತ್ತು ಬೆಂಕಿ ಬೀಳುತ್ತೆ, ಎಲ್ಲರ ಎದೆಯ ಒಳಗಡೆ ಬೆಂಕಿ ಬೀಳುತ್ತೆ. ಎಲ್ಲರೂ ಕೂಡ ಒಂದು ಕಡೆ ನ್ಯಾಯವಂತರು ಅದು ಪುಡಿಲಿಕ್ಕೆ ಶುರು ಮಾಡ್ತಾರೆ, ಎಲ್ಲರೂ ಒಗ್ಗಟ್ಟಾಗ್ಲಿಕ್ಕೆ ಶುರು ಆಗ್ತಾರೆ. ಇನ್ನೊಂದು ಕಡೆ ಯಾರು ಈ ಅಪರಾಧಿಗಳ ಪರವಾಗಿ ಯಾರಿದ್ದಾರೆ ಅವರಲ್ಲಿ ನಡುಕ ಸೃಷ್ಟಿಯಾಗುತ್ತೆ. ಅವರೆಲ್ಲರೂ ಕೂಡ ಹೇಗೆಗೋ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಹೇಗೆಗೋ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅವರ ವಕ್ತಾರರನ್ನು ಬಿಡ್ತಾರೆ. ಬಹಳಷ್ಟು ಜನ ಅವರ ವಕ್ತಾರರಾಗ್ತಾರೆ. ಇದುವರೆಗೆ ಖಡಕ್ ಅಧಿಕಾರಿ ಅಂತ ಅನಿಸ್ಕೊಂಡಂತಹ ವ್ಯಕ್ತಿಗಳು, COD ರಿಟೈರ್ಡ್ ಆಗಿ ಪೆನ್ಷನ್ ತಿಂತಾ ಇರುವಂತಹ ವ್ಯಕ್ತಿಗಳು, ಇಲ್ಲಿ ಎಲ್ಲೋ ದಸರಾ ವೀಕ್ಷಣಾ ವಿವರಗಳನ್ನ ಹೇಳ್ತಿದ್ದಂತಹ ಅಕ್ಷರದ ಒಂದು ಗೀಳನ್ನು ಬಳಸ್ಕೊಳ್ತಾ ಇರುವಂತಹ, ತನ್ನ ಬದುಕಿಗೋಸ್ಕರ ಬಳಸ್ಕೊಳ್ತಿರುವಂತಹ ಒಬ್ಬ ಹಿರಿಯ ಅಧಿಕಾರಿ ಟೋಟಲ್ ಆಗಿ ಇದು ತಲೆ ಇಲ್ದಿರುವಂಥವ್ರು ಮಾಡ್ತಿರುವಂತಹ